नमस्कार हेगिदीर एल्लरू नानु अडवोकेट सुधावती मूलिमनि इवत्तिन वीडियो दल्ली नानु कन्नड वर्णमाले बग्गे अथवा कन्नड व्याकरण बग्गे वंदु माहितियन्नु कोडलिद्देने हागादरे तप्पदे नन्न चानल न सब्सक्राइब माडी लाइक माडी मत्ते शेर माडी सरी हागादरे स्टार्ट माडोण बनि कन्नड वर्णमालेयल्लि ಒಟ್ಟು 49 ಅಕ್ಷರಗಳಿವೆ ಅವುಗಳನ್ನು ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಗಳೆಂದು ಮೂರು ವಿಧಗಳಲ್ಲಿ ವಿಂಗಡಿಸಬಹುದಾಗಿದೆ ನೋಡೋಣ ಬನ್ನಿ ಅವು ಯಾವುದಿದ್ದರೆ ವರ್ಣಮಾಲೆ ಇದರಲ್ಲಿ ಅ ಆ ಇ ಈ ಉ ಉ ಎ ಎ ಐ ಒ ಓ ಔ ಅಂ ಅಹ ಈ ಥರ ಒಂದು ಇರುತ್ತೆ ಅದರಲ್ಲಿ ಮುಖ್ಯವಾಗಿ क ख ग घ य च छ झ झ य ट ट ड ड ण त त द द न प प ब ब म य र ल व श श स ह ळ ळ ವರೆಗೆ ಇರುತ್ತದೆ ಸೋ ನೆಕ್ಸ್ಟ್ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುವರು ಕನ್ನಡದಲ್ಲಿ ಒಟ್ಟು ಎರಡು ರೀತಿಯ ಸ್ವರಗಳಿವೆ ಅವು ಯಾವುವೆಂದರೆ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಇದರಲ್ಲಿ ಹ್ರಸ್ವ ಸ್ವರ ಎಂದರೇನು ಅಂತ ನೋಡೋಣ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎಂದು ಕರೆಯುವರು ಕನ್ನಡದಲ್ಲಿ ಒಟ್ಟು ಆರು ಹ್ರಸ್ವ ಸ್ವರಗಳಿವೆ ಅವು ಯಾವುವೆಂದರೆ ಅ ಇ ಉ ಋ ಎ ಓ ಇವು ಹ್ರಸ್ವ ಸ್ವರಗಳು ನೆಕ್ಸ್ಟು ದೀರ್ಘಸ್ವರ ದೀರ್ಘಸ್ವರ ಅಂದರೆ ಏನಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘಸ್ವರ ಎನ್ನುವರು ಕನ್ನಡದಲ್ಲಿ ಒಟ್ಟು ಏಳು ದೀರ್ಘಸ್ವರಗಳಿವೆ ಅವು ಯಾವುವೆಂದರೆ ಆ ಇ ಉ ಎ ಐ ಓ ಔ ದೀರ್ಘಸ್ವರ ಅಂದರೆ ಹೆಚ್ಚು ಉಸಿರ ಆಟದ ಮೂಲಕ ನಾವು ಅವುಗಳನ್ನು ಉಚ್ಚಾರ ಮಾಡುತ್ತೇವೆ ಆ ಆ ಎಂದು ನಾವು ಹೆಚ್ಚು ಶಕ್ತಿಯಾಗಿ ಒತ್ತಾಕಿ ನಾವು ಓದ್ತೀವಿ ಆ ಥರನೇ ಈ ಸಹ ಉ ಎ ಐ ಓ ಔ ಸರಿನಾ ಈಗ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು ಕನ್ನಡದಲ್ಲಿ ಒಟ್ಟು 34 ವ್ಯಂಜನಗಳಿವೆ ಅವು ಈ ಕೆಳಗಿನ ಥರ ಇವೆ ಇವೆಲ್ಲ ವ್ಯಂಜನಗಳು ಅಂತ ಇರುತ್ತೆ ಇದಕ್ಕೆ ರಕಾರ ಬರುತ್ತವೆ ಸೊ ಇಷ್ಟು ಒಂದು ಪಾರ್ಟ್ 1 ಈ ಕನ್ನಡ ವ್ಯಾಕರಣದ ಬಗ್ಗೆ ಪ್ರಾರಂಭದ ಒಂದು ವಿಡಿಯೋ ಇದೆ ನೆಕ್ಸ್ಟ್ ಪಾರ್ಟ್ಗಳಲ್ಲಿ ನೀವು ಮುಂದಿನ ಕಂಟಿನ್ಯೂಯೇಷನ್ ಕನ್ನಡದ ಏನಿರುತ್ತಲ್ಲ ವ್ಯಾಕರಣ ನೀವು ಅದನ್ನು ನೋಡ್ಬೋದು ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ